ಒಂದಷ್ಟು ದಿನಗಳಿಂದ ತಮ್ಮ ಸ್ವಪಕ್ಷದವರ ವಿರುದ್ಧವೇ ಅಸಮಾಧಾನಗೊಂಡಿದ್ದಂತ ವಸತಿ ಸಚಿವ ವಿ ಸೋಮಣ್ಣ ಅವರು ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗಿದ್ದ ಯಾಕೆ ಏನಿರಬಹುದು ಇದರ ಹಿಂದಿನ ಮರ್ಮ ಎರಡು ಮೂರು ದಿನದಿಂದ ಬಿಜೆಪಿ ವಿರುದ್ಧ ಕೆಂಡವಾಗಿದ್ದಂತ ಸಚಿವ ವಿ ಸೋಮಣ್ಣ ಅವರು ಸಡನ್ ಆಗಿ ಸೈಲೆಂಟ್ ಆಗಿಬಿಟ್ರು ಅಂದ್ರೆ ಏನು ಇವತ್ತು ಕೇಸರಿ ಪಡೆ ವಿರುದ್ಧ ಸಾಫ್ಟ್ ಆಗಿದ್ದ ಯಾಕೆ ಮೊನ್ನೆ ನಾನು ಹರಿಯುವ ನೀರು ಅಂತ ಸೋಮಣ್ಣ ಅವರು ಹೇಳಿದ್ರು ನಿನ್ನೆ ಕವಲು ದಾರಿಗಳಿರುತ್ತೆ ನಾನೇನು ಸನ್ಯಾಸಿ ಅಲ್ಲ ಅಂತ ಅಂದಿದ್ರು ಇವತ್ತು ಏಕಾಏಕಿ ನಾನು ಬಿಜೆಪಿ ಲೇ ಇರ್ತೀನಿ ಅಂತ ಸೋಮಣ್ಣ ಅವರು ಹೇಳಿದಾರಲ್ಲ ಇದರ ಹಿಂದೆ ಇರುವಂತ ವಿಚಾರಗಳು ಏನು ಈ ಮಾತುಗಳ ಮರ್ಮ ಏನು ಅರ್ಥ ಏನು ನಾನು ಹರಿಯೋ ನೀರು ಅಂತಂದ್ರೆ ನಾನು ಯಾವ ಪಕ್ಷಕ್ಕೆ ಬೇಕಾದ್ರು ಹೋಗಬಹುದು ಅಂತ ಅರ್ಥವೋ ಏನೋ ಗೊತ್ತಿಲ್ಲ ಬಿಜೆಪಿ ಇಂದ ಮನವೊಲಿಕೆ ಆಗಿದ್ಯಾ ಕಾಂಗ್ರೆಸ್ ನಲ್ಲಿ ವಿರೋಧ ಇರೋದಕ್ಕೆ ಸೋಮಣ್ಣ ಕಾಂಗ್ರೆಸ್ ಸೇರ್ಪಡೆಗೆ ಸಿದ್ದು ಪಡೆ ವಿರೋಧಿಸ್ತಾ ಇತ್ತು ಈಗ ಆಲ್ರೆಡಿ ಹಲವು ನಾಯಕರು ಇದ್ದೀವಿ ಸೋಮಣ್ಣ ಬಂದು ಏನು ಮಾಡ್ತಾರೆ ಅಂತ ಹೇಳಿ ಎಂಬಿ ಪಾಟೀಲ್ ಈಶ್ವರ್ ಖಂಡ್ರೆ ಸೇರಿ ಹಲವರು ವಿರೋಧಿಸ್ತಾ ಇದ್ರು ಸೋಮಣ್ಣ ಅವರು ಕಾಂಗ್ರೆಸ್ ಗೆ ಬರೋದನ್ನ ಕಾಂಗ್ರೆಸ್ ಲಿಂಗಾಯತ ಸಮುದಾಯದ ಮುಖಂಡರಿಂದಲೂ ಕೂಡ ಅಪಸ್ವರ ಇತ್ತು ಸೋಮಣ್ಣ ಅವರ ಸೇರ್ಪಡೆಗೆ ಕಾಂಗ್ರೆಸ್ ನಲ್ಲಿ ವಿರೋಧ ಮೂಡಿದಂತ ಹಿನ್ನೆಲೆ ಸೋಮಣ್ಣ ಅವರು ಸೈಲೆಂಟ್ ಆದ್ರು ಅಂತ ಕ್ಲಾರಿಟಿ ನೀಡುವಂತೆ ಸೋಮಣ್ಣ ಮೇಲೆ ಬೆಂಬಲಿಗರು ಒತ್ತಡವನ್ನ ಹಾಕಿದ್ರು ವದಂತಿಗಳಿಗೆಲ್ಲ ಇವತ್ತು ಸಚಿವ ವಿ ಸೋಮಣ್ಣ ಸುದ್ದಿಗೋಷ್ಠಿಯನ್ನ ನಡೆಸಿ ಉತ್ತರ ನೀಡಿದ್ದಾರೆ ಒಟ್ಟಾರೆಯಾಗಿ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರೂಪೇಶ್ ಕಳೆದ ಒಂದಷ್ಟು ದಿನಗಳಿಂದ ಸಚಿವ ವಿ ಸೋಮಣ್ಣ ಸ್ವಪಕ್ಷದವರ ವಿರುದ್ಧವೇ ಅಸಮಾಧಾನಗೊಂಡಿದ್ರು ಯಾಕೆಂದ್ರೆ ವಿಜಯ ಸಂಕಲ್ಪ ಯಾತ್ರೆ ಚಾಮರಾಜನಗರದಲ್ಲಿ ಆದಾಗ್ಲೂ ಕೂಡ ಅವರು ಹೋಗಿರಲಿಲ್ಲ ನೇರಾನೇರವಾಗಿ ಒಂದು ಮೆಸೇಜ್ ಅನ್ನು ಕನ್ವೆ ಮಾಡಿದ್ರು ಮೊನ್ನೆ ನಾನು ಹರಿಯೋ ನೀರು ಅಂದಿದ್ರು ನಿನ್ನೆ ನಾನು ಸನ್ಯಾಸಿ ಅಲ್ಲ ಕವಲುದಾರಿ ಇರುತ್ತೆ ಅಂದಿದ್ರು ಬಟ್ ಇವತ್ತು ಗಪ್ಚುಪ್ ಆಗಿಬಿಟ್ಟಿದ್ದಾರೆ ಏನಿರಬಹುದು ಇದರ ಮರ್ಮ ಏನಾದರೂ ಇದರಲ್ಲಿ ಹೈಕಮಾಂಡ್ನ ಭಾಗತ್ವ ಇದ್ಯಾ ಹೇಗೆ ಸಿಂಧೂರ ಇವತ್ತು ಸೋಮಣ್ಣ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಒಂದಿಷ್ಟು ಅಂಶಗಳನ್ನು ಹೇಳ್ಕೊಂಡ್ರೆ ಯಾಕಂದ್ರೆ ಇಲ್ಲಿ ಭಾವುಕರಾಗಿ ಒಂದು ಮಾತನ್ನು ಮಾಡ್ತಾ ಇಲ್ಲಿ ಒಂದಿಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಇಲ್ಲಿ ಬಹುಮುಖ್ಯವಾಗಿ ಸೋಮಣ್ಣ ಅವರು ಪಕ್ಷದಲ್ಲಿ ಇರ್ತೀನಿ ಅನ್ನೋದನ್ನು ಮೊದಲಾಗಿ ಸ್ಪಷ್ಟಪಡಿಸಿದ್ರು ಅದೇ ರೀತಿಯಾಗಿ ಒಂದಿಷ್ಟು ವಿಚಾರನೂ ಕೂಡ ಯಾಕಂದರೆ ಸ್ವಾಭಿಮಾನದ ಬಗ್ಗೆಯೂ ಕೂಡ ಮಾತನಾಡಿದ್ರು ಆದರೆ ಸೋಮಣ್ಣ ಅವರೇ ಈ ಒಂದು ವಿಚಾರ ಇಷ್ಟರವರೆಗೆ ಬರಲಿಕ್ಕೆ ಕಾರಣ ಆದರೆ ಅನ್ನೋಂಥ ಪ್ರಶ್ನೆಗಳು ಹೇಳ್ತಾ ಇದೆ ಯಾಕಂದರೆ ಹಿಂದೆ ಅವರೇ ಹೇಳಿಕೆ ಯಾಕಂದರೆ ಈ ಒಂದು ಕಾಂಗ್ರೆಸ್ ಸೇರ್ತಾರೆ ಅನ್ನೋಂಥ ಓಪಗಳು ಬರಲಿಕ್ಕೆ ಆರಂಭಿಸಿದ ನಂತರವಾಗಿ ಒಂದಿಷ್ಟು ಹೇಳಿಕೆಗಳು ಯಾಕಂದರೆ ನಾನು ಹರಿಯ ನೀರು ಅಂತ ಹೇಳಿದ್ದು ಅದೇ ರೀತಿಯಾಗಿ ಕವಲು ದಾರಿಯಲ್ಲಿ ನಿಂತಿದೆ ಅಂತ ಹೇಳಿದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ತಿರುವನ್ನು ಪಡ್ಕೊಳ್ಬೋದು ಅನ್ನೋಂಥ ಅರ್ಥದಲ್ಲಿ ಸೋಮಣ್ಣ ಅವರು ಮಾತಾಡಿದರು ಹೀಗಾಗಿನೇ ಈ ಒಂದಿಷ್ಟು ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆಗೆ ಕಾರಣ ಆಯಿತು ಅದೇ ರೀತಿಯಾಗಿ ಬಿ ಎಸ್ ಯಡಿಯೂರಪ್ಪ ಮತ್ತು ಸೋಮಣ್ಣ ಅವ್ರ ನಡುವಿನ ಜಟಪಟಿ ಕೂಡ ಇದಕ್ಕೆ ಕಾರಣ ಅಂಥೇಳಿ ಬಿಂಬಿಸಲಾಯಿತು ಅದೇ ರೀತಿಯಾಗಿ ಕಾಂಗ್ರೆಸ್ ವಲಯದಲ್ಲಿ ಯಾಕಂದರೆ ಸೋಮಣ್ಣ ಅವರು ಬರ್ತಿರುವಂಥ ವಿಚಾರ ಒಂದಿಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿರುವಂತೆ ಕೆ ಪಿ ಸಿ ಸಿಯಲ್ಲಿ ವೀರಶೈವ ಮುಖಂಡರು ಲಿಂಗಾಯತ ಮುಖಂಡರು ಸಭೆಯನ್ನು ಮಾಡಿ ಯಾವ ಕಾರಣಕ್ಕೂ ಕೂಡ ಸೋಮಣ್ಣ ಅವ್ರನ್ನ ಪಕ್ಷಕ್ಕೆ ಕರ್ಕೊಂಡು ಬರಬಾರ್ದು ಯಾಕಂದರೆ ಈಗಾಗಲೇ ಒಂದು ಜನನ ಕರ್ಕೊಂಡು ಬಂದು ಅವ್ರಿಗೆ ರೀಪ್ಲೇಸನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹೀಗಾಗಿ ಸೋಮಣ್ಣ ಅವ್ರನ್ನ ಪಕ್ಷಕ್ಕೆ ಕರ್ಕೊಂಡು ಬಂದರೆ ನಮಗೆ ದೊಡ್ಡ ಮಟ್ಟಕ್ಕೆ ವೋಟ್ ಬ್ಯಾಂಕ್ ಕನ್ವರ್ಟ್ ಆಗುತ್ತೆ ಅನ್ನೋಂಥದ್ದಿಲ್ಲ ಯಾಕಂದರೆ ಈಗಾಗಲೇ ದೊಡ್ಡ ದೊಡ್ಡ ಪ್ರಮುಖ ಲೀಡರ್ಗಳಿದ್ದಾರೆ ಅನ್ನೋಂಥದ್ದು ಚರ್ಚೆ ಆದ ನಂತರವಾಗಿ ಸೋಮಣ್ಣ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆದರು ಅದಾದ ಬಳಿಕ ಧರ್ಮೇಂದ್ರ ಪ್ರಧಾನ್ ಅವರು ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸೋಮಣ್ಣ ಅವರೊಂದಿಗೆ ಮಾತುಕತೆ ನಡೆಸಿ ಅಂದರೆ ಈ ಒಂದು ರಾಜಕೀಯ ಒಂದು ದೊಡ್ಡ ಸ್ಥಾನಮಾನದಲ್ಲಿದ್ದಾರೆ ಹೀಗಾಗಿ ಈ ಟೈಮ್ ಇದ್ರೆ ಯಾವುದೇ ಇರತಕ್ಕಂಥ ನಿರ್ಧಾರ ತೆಗೆದುಕೊಳ್ಳೋದು ಬೇಡ ಅಂತೇಳಿ ಕನ್ವಿನ್ಸ್ ಅನ್ನು ಮಾಡಿದ್ರು ಅಂತೇಳಿ ಹೇಳಲಾಗ್ತಾ ಇದೆ ಆದರೆ ಇವತ್ತಿನ ಸುದ್ದಿಗೋಷ್ಠಿ ಸ್ಪಷ್ಟನೆಯನ್ನು ಕೊಡ್ತಾ ನಾನು ಬಿಜೆಪಿ ಬಿಟ್ಟು ಹೋಗಲ್ಲ ಅಂತೇಳಿ ಹೇಳೋ ಜೊತೆಗೆ ಒಂದಿಷ್ಟು ಸ್ವಾಭಿಮಾನದ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಯಾಕಂದರೆ ನಾನು 13 ಕಿಲೋಮೀಟರ್ ಸುತ್ತಿ ಪಿಗ್ಮಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೆ ಈಗ ಮತ್ತೆ ಅದೇ ಕೆಲಸಕ್ಕೆ ಹೋಗ್ಲಿಕ್ಕೂ ಕೂಡ ಸಿದ್ಧ ಇದ್ದೇನೆ ಯಾಕಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾನು ಸಿದ್ಧ ಇದ್ದೇನೆ ಅಂತ ಮಾಡೋದ್ರ ಮೂಲಕವಾಗಿ ಬಿಜೆಪಿಗೆ ಒಂದು ರೀತಿ ಒಂದಿಷ್ಟು ಟಾಂಗ್ ಕೊಟ್ಟ ಅನ್ನೋಂಥ ಚರ್ಚೆಗಳು ಆಗ್ತಾ ಇದೆ ಯಾಕಂದ್ರೆ ಸ್ವಾಭಿಮಾನದ ಬಗ್ಗೆ ಮಾತಾಡಿದ್ರು ಸ್ವಾಭಿಮಾನಕ್ಕೆ ಸಮಸ್ಯೆ ಆಗಬಾರ್ದು ಆ ರೀತಿ ಸ್ವಾಭಿಮಾನದಿಂದ ಬದುಕಿದವನು ಅಂತ ಹೇಳಿದ್ರ ಮೂಲಕವಾಗಿ ಎಲ್ಲೋ ಒಂದು ಕಡೆಯಾಗಿ ಎಲ್ಲ ನಾಯಕರು ಯಾಕಂದರೆ ಬಿಜೆಪಿ ಇರತಕ್ಕಂಥ ನಾಯಕರುಗಳು ಕಾಂಗ್ರೆಸ್ ನಾಯಕರು ಎಲ್ಲರಿಗೂ ಕೂಡ ಒಂದು ರೀತಿ ಸ್ಪಷ್ಟವಾಗಿ ಸೂಚನೆಯನ್ನು ಪರೋಕ್ಷವಾಗಿ ಸೂಚನೆ ಕೊಟ್ಟಂತೆ ಕಾಣ್ತಾ ಇದೆ ಸಿಂಧೂರಾ.